ಪಟ್ಟಣಿ ರೇವಣ್ಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಮೇಡಂ ಮೇಡಂ ಒಂದು ಸೆಕೆಂಡ್ ಮೇಡಂ ಈ ಯಾವ ರೀತಿ ಇದೆ ಮೇಡಂ ರೆಸ್ಪಾನ್ಸ್ ಈಗ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತು ನಾವು ಈ ಸಲ ನಾವು ಎಲೆಕ್ಷನ್ ಅಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ನಾವು ಗೆದ್ದೆ ಗೆಲ್ತೀವಿ ಅನ್ನೋದು ಗೊತ್ತಿದೆ ನಮಗೆ ಆಲಿ ಶಾಸಕರು ಭಾವನಾತ್ಮಕವಾಗಿ ಅಂದ್ರೆ ಓಟ್ ಕೇಳ್ತಿದ್ದಾರೆ ಅಂದ್ರೆ ನನ್ನನ್ನ ರಾಜ ಒಂದು ಜಿಲ್ಲೆ ಬಿಟ್ಟು ಓಡಿಸ್ತಾರೆ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಮೊನ್ನೆ ಕರೆ ಕೊಟ್ಟಿದ್ದಾರೆ ನೀವು ದಯಮಾಡಿ ನನ್ನನ್ನ ಉಳಿಸ್ಕೋಬೇಕು ಅಂತ ಈ ಬಗ್ಗೆ ಹೇಳಿದ್ರು ಅದು ಭಾವನಾತ್ಮಕ ಅಲ್ಲ ಹೆದರಿಕೆ ಅಂತ ಹೇಳ್ತಾ ಇರೋದು ಅದರಿಂದ ಅವರಿಗೆ ಹೆಂಗ ಅನ್ಸಿದೆಯೋ ಏನೋ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಹಾಸನ ಜಿಲ್ಲೆ ಜನ ಹಾಸನ ವಿಧಾನಸಭಾ ಕ್ಷೇತ್ರದ ಜನ ಪ್ರತಿಯೊಬ್ಬರು ಮೂರುವರೆ ವರ್ಷದಿಂದ ಏನು ಮನಸ್ಸಿನಲ್ಲಿ ತಡ್ಕೊಂಡಿದ್ರು ಇವತ್ತು ಆಕ್ರೋಶನ ವರ ಹಾಕಿ ಪ್ರತಿ ಮನಮನೆಯವರು ಕೂಡ ವಾಲಂಟರಿ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ವೋಟ್ ಕೇಳ್ತಾ ಇದ್ದಾರೆ ವೋಟ್ ಹಾಕ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇಡಿ ವಿಧಾನಸಭಾ ಕ್ಷೇತ್ರದ ಇದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಹಳ್ಳಿ ಕಡೆಯಿಂದನೂ ಜನ ಹಳ್ಳಿಗಳಲ್ಲೂ ಮಾಡ್ತಾ ಇದ್ದಾರೆ ಇವತ್ತು ಟೌನ್ ಅಲ್ಲೂ ಕೂಡ ಹಾಸನ ಟೌನ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆಲಿ ಶಾಸಕರು ಹೇಳ್ತಿರತಕ್ಕಂತದ್ದು ನಾನು ಕೊಟ್ಟಂತ ಭರವಸೆಗಳೆಲ್ಲದನ್ನು ಈಡೇರಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನೀವು ನನ್ನನ್ನು ಕೈ ಬಿಡಬೇಡಿ ನಾನು ನಿಮ್ಮ ಮನೆ ಮಗನ ತರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಈಡೇರಿಸಕ್ಕೆ ಏನು ಬಾಕಿ ಉಳಿದಿರಲಿಲ್ಲ ಅಲ್ಲಿ ಎಲ್ಲಾನೂ ರೇವಣ್ಣ ಅವರ ಅವಧಿನಲ್ಲೇನೆ ಸಾಕಷ್ಟು ಗ್ರ್ಯಾಂಟ್ಗಳನ್ನ ತಂದು ಕೆಲಸಗಳಾಗಿದ್ದು ಅದನ್ನು ನಾನು ಮಾಡಿದೆ ಅಂತ ಹಾಕೊಂಡು ಹೇಳಿ ಮಾಡ್ತಾ ಇದ್ದಾರೆ ಅಷ್ಟೇ ಅದರ ಬಗ್ಗೆ ನಾನೇ ನಿನ್ನೇನು ಹೆಚ್ಚಾಗಿ ಮಾತನಾಡಲ್ಲ ನಾನು ಹೇಳೋದು ಇಷ್ಟೇ ನಾವು ಈ ಸಲ ಹಾಸನ ಜಿಲ್ಲೆನಲ್ಲೂ 7 ಕ್ಕೆ 7 ಗೆಲ್ಲಿಸ್ಕೊಂಡು ಹೋಗ್ತೀವಿ ಅದರೊಳಗಡೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರನೂ ನಾವು ಗೆಲ್ಲಿಸ್ಕೊಂಡು ತಗೊಂಡು ಹೋಗ್ತೀವಿ